ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯನ್ನು ಸಿದ್ಧಗೊಳಿಸಿ ನಾವು ಗುರುವಂದನ ಕಾರ್ಯಕ್ರಮದತ್ತ ಸಾಕ್ತಾ ಇದ್ದೇವೆ ಇವತ್ತಿನ ಗುರುವಂದನದ ವಿಶೇಷ ಅಂದರೆ ನಾದ ವೇದಗಳ ಸಮ್ಮಿಲನ ಏನು ನಾದ ವೇದಗಳ ಸಮ್ಮಿಲನ ವೇದಗಳು ಶಾಸ್ತ್ರಗಳು ಲೋಕನೀತಿಗಳೆಲ್ಲ ಹಾದಿ ತೋರಲು ನಿಶೆಯೊಳು ಉರಿವ ಪಂಜುಗಳು ಡಿ ವಿ ಜಿಯವರು ಹೇಳ್ತಾರೆ ವೇದಶಾಸ್ತ್ರಗಳೆಲ್ಲ ನಮಗೆ ಕತ್ತಲಿನಲ್ಲಿ ದಾರಿಯನ್ನು ತೋರುವಂತಹ ಪಂಜುಗಳು ಆ ವೇದಶಾಸ್ತ್ರಗಳ ಜೊತೆಗೆ ವೇದಾಂತ ವಾಕ್ಯಗಳು ನಮಕಾನುವಾಕ್ಯಗಳ ಕೇದಾರ ಗೌಳ ಮಣಿರಂಗು ಆರಭಿಗಳ ನಾದಂಗಳಲ್ಲಿ ಮನವ ಬೆರೆಸಿ ನೀನು ಉತ್ಕ್ರಮಿಸೆ ಸಾಧನವೋ ಮುಕ್ತಿಗದು ಮಂಕುತಿಮ್ಮ ಮುಕ್ ಸಾಧನೆ ಮುಕ್ತಿಗೆ ಯಾವುದಪ್ಪ ಅಂದರೆ ನಾದ ಜೊತೆಗೆ ವೇದವೂ ಕೂಡ ಸೇರಿರುವಂಥದ್ದು ಇವತ್ತು ನಮ್ಮಲ್ಲಿ ಈಗ ಇಬ್ಬರು ಹಿರಿಯರನ್ನು ನಾವು ವೇದಿಕೆಗೆ ಕರೆ ಕರೆತರ್ತಾ ಇದ್ದೇವೆ ಒಬ್ಬರು ನಾದದಲ್ಲಿ ಸಾಧನೆಯನ್ನ ಮಾಡಿದರೆ ಮತ್ತೊಬ್ಬರು ವೇದದಲ್ಲಿ ಸಾಧನೆಯನ್ನು ಮಾಡಿರುವಂಥವ್ರು ಯಾರು ಗುರು ಗುರುವಂದನದ ಮಹತ್ವವೇನು ಯಾಕೆ ಗುರುವನ್ನು ಅಷ್ಟೊಂದು ಗೌರವಿಸ್ತೇವೆ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಎಲ್ಲಿ ಅಜ್ಞಾನವಿರುತ್ತದೋ ಎಲ್ಲಿ ಅಜ್ಞಾನದ ಕತ್ತಲೆ ಇದೆಯೋ ಅಲ್ಲಿ ಜ್ಞಾನದ ಶಲಾಖೆಯನ್ನು ಹಿಡಿದು ದೀಪವನ್ನು ಹಿಡಿದು ದಾರಿ ತೋರುವವನು ಗುರು ಯಾರು ಗುರು ಹಾಗಾದರೆ ಪ್ರೇರಕಃ ಸೂಚಕಶ್ಚೈವ ವಾಚಕೋ ದರ್ಶಕಸ್ತತ ಶಿಕ್ಷಕೋ ಬೋಧಕಶ್ಚೈವ ಷಡೇತೇ ಗುರವ ಸ್ಮೃತಾ ಆರು ರೀತಿಯ ಗುರುಗಳನ್ನು ಹೇಳ್ತಾರೆ ದ ಒನ್ ಹೂ ಇನ್ಸ್ಪೈರ್ಸ್ ದ ಒನ್ ಹೂ ಇನ್ಫಾರ್ಮ್ಸ್ ದ ಒನ್ ಹೂ ರಿಸೈಟ್ಸ್ ದ ಒನ್ ಹೂ ಗೈಡ್ಸ್ ದ ಒನ್ ಹೂ ಟೀಚರ್ಸ್ ಆ್ಯಂಡ್ ದ ಒನ್ ಹೂ ಅವೇಕನ್ಸ್ ಆರು ರೀತಿಯ ಗುರುಗಳನ್ನು ನಾವು ಹೇಳ್ತೀವಿ ಯಾರ್ಯಾರು ನಮಗೆ ಇನ್ಫಾರ್ಮೇಷನ್ ಸಿಗ್ತಾರೋ ಕೊಡ್ತಾರೋ ಜ್ಞಾನವನ್ನು ಕೊಡ್ತಾರೋ ನಮ್ಮಲ್ಲಿರುವ ವಿಷಯವನ್ನು ವಿಶೇಷವನ್ನು ಅರಿತು ಅದನ್ನು ಜಾಗೃತಗೊಳಿಸ್ತಾರೋ ಇವರೆಲ್ಲರೂ ಗುರು ಆರು ರೀತಿಯ ಗುರುಗಳನ್ನು ಹೇಳಿದರು ಕನ್ನಡದಲ್ಲಿ ಸೋಮೇಶ್ವರ ಒಂದೇ ಒಂದು ಮಾತಿನಲ್ಲಿ ಹೇಳ್ತಾನೆ ವರ್ಣ ಮಾತ್ರಂ ಕಲಿಸಿದಾತಂ ತಮ್ ಗುರು ಯಾರಿಂದ ನೀವು ಒಂದು ಅಕ್ಷರವನ್ನು ಕಲಿತೀರೋ ಆ ವ್ಯಕ್ತಿ ನಮಗೆ ಗುರು ಆಗ್ತಾನೆ ಅಂತ ಬಹಳ ಸೊಗಸಾಗಿ ಒಂದೇ ಸಾಲಿನಲ್ಲಿ ಹೇಳಿಬಿಡ್ತಾನೆ ಹಾಗೆ ಹೀಗೆ ನಾವು ಪ್ರೇರಣೆಯನ್ನು ಪಡೆದುಕೊಂಡು ಸಾಧನೆಯನ್ನು ಮಾಡಿರುವವರನ್ನ ಕಂಡುಕೊಂಡು ಅವರಿಂದ ನಾವು ಏನನ್ನೋ ಕಲಿತೀವಲ್ಲ ಹೀಗೆ ಅವರನ್ನೆಲ್ಲ ಗುರು ಅಂತ ಕಲ್ಪಿಸುವ ಒಂದು ಪರಂಪರೆ ಭಾರತದಲ್ಲಿ ಮಾತ್ರ ಸಾಧ್ಯ ಆ ಭಾರತೀಯ ಪರಂಪರೆಯ ಹಾಗೆ ಗುರುವಂದನವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಸಾಮಗಾನ ಸಂಗೀತ ಸಭೆಯ ವಿದ್ವಾನ್ ಶ್ರೀ ಶ್ರೀಮತಿ ಲಕ್ಷ್ಮೀ ವರುಣ್ರವರು ಎಲ್ಲ ಗಣ್ಯರನ್ನು ವೇದಿಕೆ ಕರೆತರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ವೇದ ಬ್ರಹ್ಮಶ್ರೀ ಶ್ರೀಯುತ ಪಾಲಚಂದ್ರ ಶಾಸ್ತ್ರಿಯವರು ವೇದಿಕೆಗೆ ಆಗಮಿಸಬೇಕು ವೀಣಾ ಸಂಗೀತ ವಾರಿಧಿ ವಿದುಷಿ ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ಅವರನ್ನು ವೇದಿಕೆಗೆ ಕರೆತರಬೇಕಾಗಿ ವಿನಂತಿ ಸಭಿಕರು ಜೋರಾದ ಕರತಾಡನದೊಂದಿಗೆ ವೇದಿಕೆಗೆ ಗಣ್ಯರನ್ನು ಆಗಮಿಸಿಕೊಳ್ಳಬೇಕು ಡಾಕ್ಟರ್ ಆರ್ ವಿ ರಾಘವೇಂದ್ರ ರವರು ಹಿರಿಯ ವಿದ್ವಾಂಸರಾದ ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮಾ ಶಿವು ಸರ್ ದಯವಿಟ್ಟು ವೇದಿಕೆಗೆ ಬಂದು ಉಪಸ್ಥಿತರಾಗಬೇಕು ಶ್ರೀಯುತ ವೆಂಕಟೇಶ್ ಮೂರ್ತಿಯವರು ಅಧ್ಯಕ್ಷರು ಖಜಾಂಚಿಗಳಾಗಿರುವಂತಹ ಶ್ರೀಯುತ ಟಿ ಡಿ ಯೋಗನಾಥ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ನಾವಿಂದು ಗುರುಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇರುವಂತಹ ಅದನ್ನು ಪಡ್ಕೊಳ್ತಾ ಇರುವಂತಹ ವಿದ್ವಾಂಸರು ವಿದುಷಿ ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ಅವರು ವೀಣಾ ಸಂಗೀತ ವಾರಿಧಿ ಗಾನಕಲಾ ಸುವರ್ಣ ಅನುಗ್ರಹ ಶ್ರೀ ಗುರುಕುಲ ಭೂಷಣ ಇವರಿಗೆ ಹೀಗೆ ಬಹಳಷ್ಟು ಬಿರುದುಗಳನ್ನು ನೀಡಿದ್ದಾರೆ ಸಂಗೀತ ಪರಂಪರೆಯ ಕುಟುಂಬದಿಂದಲೇ ಬೆಳೆದು ಬಂದಂತಹ ಇವರು ಆರನೇ ವಯಸ್ಸಿನಲ್ಲಿ ಗಾಯನ ಅಭ್ಯಾಸವನ್ನು ಪ್ರಾರಂಭಿಸಿದರು ಒಂಬತ್ತನೇ ವಯಸ್ಸಿಗೆ ಗುರು ಶ್ರೀ ಮುಡಿಕೊಂಡನ್ ನಾರಾಯಣಸ್ವಾಮಿ ಅಯ್ಯರವರಲ್ಲಿ ವೀಣಾ ವಾದನವನ್ನು ಕಲಿಯೋದಕ್ಕೆ ಶುರು ಮಾಡಿದರು ಇವರ ಗುರುಗಳಾದ ಮುಡಿಕೊಂಡನ್ ನಾರಾಯಣಸ್ವಾಮಿ ಅಯ್ಯರವರು ಸಂಗೀತ ಕಲಾನಿಧಿ ಮುಡಿಕೊಂಡನ್ ವೆಂಕಟರಮಣ ಅಯ್ಯರ್ ಹಾಗೂ ಕುಂಭಕೋಣಂ ಶ್ರೀ ರಾಜಮಣಿ ಶಾಸ್ತ್ರಿಗಳವರ ಶಿಷ್ಯರು ಇಂತಹ ಒಂದು ದೊಡ್ಡ ಸಂಗೀತ ಪರಂಪರೆಯಿಂದ ಬಂದಂತಹ ಶ್ರೀಯುತರು ಶ್ರೀಮತಿಯವರು ಮದ್ರಾಸಿನ ವಿಶ್ವವಿದ್ಯಾನಿಲಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮ್ಯೂಸಿಕ್ ಪದವಿಯಲ್ಲಿ ಸಂಗೀತ ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿ ಚಿನ್ನದ ಪದಕವನ್ನು ಗರಿಗೇರಿಸಿಕೊಂಡರು ಇವರ ಸಾಧನೆಗಳ ಪಟ್ಟಿ ಬಹಳ ದೊಡ್ಡದಿದೆ ಮುಖ್ಯವಾದವುಗಳನ್ನಷ್ಟೇ ನಾವಿಲ್ಲಿ ಹೇಳೋದಕ್ಕೆ ಸಾಧ್ಯ ಆಲ್ ಇಂಡಿಯಾ ರೇಡಿಯೋದ ಟಾಪ್ ಗ್ರೇಡ್ ಕಲಾವಿದರಾಗಿದ್ದಾರೆ ಮ್ಯೂಸಿಕ್ ಅಕಾಡೆಮಿ ಅವಾರ್ಡ್ ಮತ್ತು ಆಕಾಶವಾಣಿಯ ಆಲ್ ಇಂಡಿಯಾ ರೇಡಿಯೋದ ಅವಾರ್ಡ್ ಇಂಡಿಯನ್ ಫೈನ್ ಆರ್ಟ್ಸ್ ಸೊಸೈಟಿ ಚೆನ್ನೈ ಇಂತಹ ಪ್ರತಿಷ್ಠಿತ ಸಂಸ್ಥೆಗಳ ಹಲವಾರು ಪ್ರಶಸ್ತಿಗಳು ಅವರನ್ನು ಅರಸಿಕೊಂಡು ತಾವಿದ್ದಲ್ಲಿಗೆ ಅವರಿದ್ದಲ್ಲಿಗೆ ಬಂದಿದೆ ದೂರದರ್ಶನದ ಹಿರಿಯ ಕಲಾವಿದರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಂಡಿಯನ್ ಕೌನ್ಸಿಲ್ ಆಫ್ ಕಲ್ಚರಲ್ ರಿಲೇಷನ್ಸ್ ಇದು ಭಾರತ ಸರ್ಕಾರದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆ ಈ ಸಂಸ್ಥೆಯ ದಾಖಲೆಗಳಲ್ಲಿ ಪಟ್ಟಿಗಳಲ್ಲಿ ಶ್ರೀಮತಿಯವರ ವಿದುಷಿಯವರ ಹೆಸರಿದೆ ಸಾಂಪ್ರದಾಯಿಕ ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಇದ್ದುಕೊಂಡೇ ಹೊಸ ಪ್ರಯೋಗಗಳನ್ನು ಮಾಡ್ತಾ ಹೊಸ ತಲೆಮಾರಿಗೂ ಹೊಸ ತಲೆಮಾರಿನ ಸಂಗೀತಕ್ಕೂ ಪರಂಪರೆಯನ್ನು ಬಿಟ್ಟು ಕೊಡದೆ ಅದನ್ನು ಹರಿಸ್ತಾ ಇರೋದರಲ್ಲಿ ಶ್ರೀ ಶ್ರೀಮತಿ ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ಅವರದು ಬಹಳ ಬಹಳ ದೊಡ್ಡ ಹೆಸರು ಅವರಿಂದು ನಮ್ಮ ಜೊತೆ ಇರೋದು ನಮ್ಮ ಸುಕೃತ ಅವರನ್ನು ನಾವು ಗೌರವಿಸ್ತಾ ಇರೋದು ನಮ್ಮ ಸುಕೃತ ಅಂತ ಭಾವಿಸ್ತಾ ಇದ್ದೀವಿ ಸಾಮಗಾನ ಸಂಗೀತ ಸಭೆಯ ಗೌರವವನ್ನು ನಾವೀಗ ಅವರಿಗೆ ಸಮರ್ಪಿಸ್ತಾ ಇದ್ದೇವೆ ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನು ನಾವೆಲ್ಲರೂ ಪ್ರೀತಿಯಿಂದ ಸನ್ಮಾನವನ್ನ ಮಾಡೋಣ ಗೌರವ ಸಮರ್ಪಣೆಯನ್ನು ಮಾಡಿದಂತಹ ಸಾಮಗಾನ ಸಂಗೀತ ಸಭೆಯ ವಿದುಷಿ ವರುಣ್ರವರಿಗೂ ಹಾಗೂ ಹಿರಿಯ ಕಲಾವಿದರಾದಂತಹ ಸರ್ ಅವರಿಗೂ ಅತ್ಯಂತ ಹೃತ್ಪೂರ್ವಕ ಧನ್ಯವಾದಗಳು ಮತ್ತೋರ್ವ ಹಿರಿಯರು ಘನಪಾಠಿಗಳು ನಮ್ಮೊಂದಿಗಿದ್ದಾರೆ ವೇದ ವೇದಬ್ರಹ್ಮಶ್ರೀ ಶ್ರೀ ಪಾಲಚಂದ್ರ ಶಾಸ್ತ್ರಿಗಳವರು ಮೂಲತಃ ಪವಿತ್ರ ಧಾರ್ಮಿಕ ಕೇಂದ್ರವಾದಂತಹ ಶೃಂಗೇರಿಯವರಾದ ಇವರು ಶ್ರೀಮತಿ ಸರಸ್ವತಮ್ಮ ಮತ್ತು ವೇದಬ್ರಹ್ಮಶ್ರೀ ಶಿವಸ್ವಾಮಿಯವರ ಸುಪುತ್ರರು ವಿಶ್ವವಸು ಸಂವತ್ಸರ ಮಾಘ ಬಹುಳ ದ್ವಾದಶಿ ದಿನದಂದು ವಸಂತಪುರದಲ್ಲಿ ಜನಿಸಿದ್ದಾರೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಬೆಂಗಳೂರಿನ ಬೆಂಗಳೂರಿನಲ್ಲಿ ನಡೆಸಿ ನಂತರ ತಂದೆಯವರಲ್ಲಿ ವೇದಾಧ್ಯಯನ ಪ್ರಾರಂಭಿಸಿ ಜ್ಯೋತಿಷಾಸ್ತ್ರ ಅಧ್ಯಯನ ಹಾಗೂ ಶೃಂಗೇರಿಯ ಹನಿಗದ್ದೆ ವೇದಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಭಟ್ರಲ್ಲಿ ಋಗ್ವೇದ ಪ್ರಯೋಗ ಪಾಠವನ್ನು ಮುಗಿಸಿದರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಸುಮಾರು ಹತ್ತು ವರ್ಷಗಳ ಕಾಲ ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮರಲ್ಲಿ ಮೊದಲ ಶಿಷ್ಯರಾಗಿ ಮೃದಂಗ ಅಭ್ಯಾಸವನ್ನು ಸಹ ಮಾಡಿದ್ದಾರೆ ನಾದ ವೇದ ಎರಡು ಒಟ್ಟಿಗೆ ಇದೆ ಅವರಲ್ಲಿ ಪ್ರಸ್ತುತ ಪೂಜ್ಯ ತಂದೆಯವರ ಆದೇಶ ಹಾಗೂ ಆಶೀರ್ವಾದದೊಂದಿಗೆ ವಸಂತಪುರದ ಭವಾನಿ ಶಂಕರ ದೇವಸ್ಥಾನ ಮತ್ತು ಶ್ರೀ ಪುರಂದರ ತ್ಯಾಗರಾಜ ದೇವಾಲಯಗಳ ಪ್ರಧಾನ ಅರ್ಚಕರಾಗಿ ಪೌರೋಹಿತ್ಯದ ಮೂಲಕ ಭಕ್ತಾದಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇವರ ಸಾಧನೆಯೂ ಬಹಳ ದೊಡ್ಡದು ಎರಡು ಸಾವಿರದ ಆರರಲ್ಲಿ ಭವಾನಿ ಶಂಕರ ದೇವಾಲಯದ ಆವರಣದಲ್ಲಿ ಶಿವಾಭಿನವ ಸದನ ಸಭಾಭವನ ಮತ್ತು ಶಿವಸ್ಮೃತಿ ಯಜ್ಞಶಾಲವನ್ನು ಉದ್ಘಾಟನೆಯನ್ನು ಮಾಡಿದರು ಎರಡು ಸಾವಿರದ ಎಂಟರಲ್ಲಿ ವಸಂತಪುರದಲ್ಲಿ ನಡೆದಂತಹ ಶತಚಂಡಿ ಯಾಗಕ್ಕೆ ಪ್ರಧಾನ ಆಚಾರ್ಯರಾಗಿದ್ದರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕಾರ್ತಿಕ ಮಾಸ ವಸಂತಪುರದ ಭವಾನಿಶಂಕರ ಸನ್ನಿಧಿಯಲ್ಲಿ ನಡೆದ ಮಹಾರುದ್ರ ಯಾಗಕ್ಕೂ ಸಹ ಇವರು ಪ್ರಧಾನ ಅರ್ಚಕರಾಗಿದ್ದರು ಪ್ರಧಾನ ಆಚಾರ್ಯರಾಗಿದ್ದರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಪುರಂದರ ಮೆಮೋರಿಯಲ್ ಟ್ರಸ್ಟ್ ಇವರಿಂದ ಶ್ರೀ ಪುರಂದರ ಪುರಸ್ಕಾರವನ್ನು ಪಡೆದುಕೊಂಡ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ತ್ಯಾಗರಾಜ ಗಾನಸಭಾ ಟ್ರಸ್ಟ್ ಇವರಿಂದ ಶ್ರೀಯುತರಿಗೆ ವೇದಾಗಮ ಕಲಾಭೂಷಣ ಬಿರುದು ದೊರೆತಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಯ್ಯನಾರ್ ಸಂಗೀತ ಕಲಾಶಾಲೆಯವರಿಂದ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶ್ರೀಮದ್ ಭಾಗವತ ಕಥಾಯಜ್ಞ ಸಂದರ್ಭದಲ್ಲಿ ಗೌರವವನ್ನು ಪಡೆದಿದ್ದಾರೆ ಇಷ್ಟಲ್ಲದೆ ತಾವೆಲ್ಲರೂ ನೋಡಿದ್ದೀರಿ ಕೆ ಆರ್ ಎಸ್ ಹತ್ರ ವೇಣುಗೋಪಾಲಸ್ವಾಮಿ ದೇವಸ್ಥಾನ ಎರಡು ಸಾವಿರದ ಹದಿನೇಳರಲ್ಲಿ ಈ ಮೈಸೂರಿನ ಕೆ ಆರ್ ಎಸ್ನಲ್ಲಿ ಖೋಡೇಸ್ನವರ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಕುಂಭಾಭಿಷೇಕ ಸಂದರ್ಭದಲ್ಲಿ ಪ್ರಧಾನ ಆಚಾರ್ಯರಾಗಿ ಆ ಕಾರ್ಯವನ್ನು ಕೈಗೊಂಡಿದ್ದಾರೆ ಇಷ್ಟೆಲ್ಲ ಉನ್ನತ ಕಾರ್ಯಗಳನ್ನು ಕೈಗೊಂಡಿರುವಂತಹ ವೇದ ಪಾರಂಗತರಾದಂತಹ ವೇದ ಬ್ರಹ್ಮಶ್ರೀ ಶ್ರೀ ಶಾಸ್ತ್ರಿಯವರು ನಮ್ಮೊಡನಿದ್ದಾರೆ ಅವರಿಗೆ ನಮ್ಮ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಇನ್ನಷ್ಟು ಜೋರಾದ ಚಪ್ಪಳೆಯೊಂದಿಗೆ ನಮ್ಮ ಪ್ರೀತಿಯನ್ನು ಸಮರ್ಪಿಸೋಣ ಕಾಮಗಾನ ಸಂಗೀತ ಸಭೆಯ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಗೌರವವನ್ನು ಸ್ವೀಕರಿಸಿರುವಂತಹ ಹಿರಿಯ ಕಲಾವಿದರಾದ ಶ್ರೀಮತಿ ವಿದ್ವಾನ್ ಶ್ರೀ ವಿದುಷಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ಅವರು ನಮ್ಮೆಲ್ಲರನ್ನ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಜನರಿಗೂ ಮತ್ತು ಆಡಿಯನ್ಸ್ ಎಲ್ಲರಿಗೂ ನನ್ನ ಫಸ್ಟ್ ಮೊಟ್ಟ ಮೊದಲ ನಮಸ್ಕಾರಗಳನ್ನು ತಿಳಿಸ್ತಾ ಈ ಇಷ್ಟೊಂದು ಈ ಒಂದು ನವರಾತ್ರಿ ಸಂದರ್ಭದಲ್ಲಿ ಈ ಒಂದು ಪ್ರಶಸ್ತಿ ಸಿಗಿರೋದು ನಮ್ಮ ಪೂರ್ವ ಜನ್ಮ ಪುಣ್ಯ ಅಂತ ತಿಳ್ಕೊಳ್ತೀನಿ ಅಂಡ್ ಇವರ ಅಂಡ್ ಲಕ್ಷ್ಮೀ ವರುಣ್ ಅವರ ಬಗ್ಗೆ ಸ್ಪೆಷಲ್ ಮೆನ್ಷನ್ ಮಾಡಬೇಕಾಗತ್ತೆ ಅವರ ಸ್ಟೂಡೆಂಟ್ ಇಷ್ಟೊಂದು ಕಾಲ ಐ ಥಿಂಕ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಹೋಗಿ ಹಾಗೆ ಆಡಿರಬೇಕು ತುಂಬ ಚೆನ್ನಾಗಿ ತಯಾರು ಮಾಡಿದ್ದಾರೆ ನಾವು ಕಲಿಯೋದು ಒಂದು ವಿಷಯ ಒಳ್ಳೆಯ ಗುರುಗಳ ಹತ್ರ ಹೋದರೆ ಒಂದು ಹತ್ತು ಹನ್ನೆರಡು ವರ್ಷ ಅಭ್ಯಾಸ ಮಾಡಿದರೆ ದಡ್ಡವರಾಗಿ ದಡ್ಡರಾಗಿ ಇದ್ದರೆ ಕೂಡ ಕಲೀಬೋದು ಒಂದು ಲೆವೆಲ್ಗೆ ಬಟ್ ಅವರನ್ನು ತಯಾರು ಮಾಡುವ ಗುರುಗಳಿಗೆ ಸ್ಪೆಷಲ್ ಮೆನ್ಷನ್ ಕೊಡಲೇಬೇಕು ಸೊ ಅಂಥ ರೀತಿಯಲ್ಲಿ ಲಕ್ಷ್ಮೀ ವರ್ಣನನ್ನು ನಾವು ಸ್ಪೆಷಲಾಗಿ ಕಂಗ್ರ್ಯಾಚುಲೇಟ್ ಮಾಡ್ತೀನಿ ಈ ಸಂದರ್ಭದಲ್ಲಿ ನನ್ನ ಕಚೇರಿ ಕೊಡುವ ಒಂದು ಸೌಭಾಗ್ಯ ಸಿಕ್ಕಿರೋದು ನಾನು ಅದೃಷ್ಟ ಅಂತ ತಿಳ್ಕೊಳ್ತೀನಿ ನಮಸ್ಕಾರ ಹಿರಿಯರ ಆಶೀರ್ವಚನಕ್ಕೆ ಬಹಳ ಧನ್ಯವಾದಗಳು ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ವೇದ ಬ್ರಹ್ಮಶ್ರೀ ಶಾಸ್ತ್ರಿಗಳು ಕೆಲವು ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಗುರುಣಾಪಾತ್ರ ಪದಭೂಷಣ ಭಾರತಿ ಪದಮಾರೂಢ ಭಾರತಿ ತೀರ್ಥಮಾಶ್ರಯಿ ವಿದ್ಯಾ ವಿನಯ ಸಂಪನ್ನಂ ಭೀತರಾಗ ವಿವೇಕರಂ ವಂದೇ ವೇದಾಂತ ತತ್ವಜ್ಞ ವಿಧುಶೇಖರ ಭಾರತಿ ಸದ್ಗುರು ಚರಣಾರ್ವಿಂದಾಭ್ಯಾ ನಮಃ ಈ ದಿವಸ ನವರಾತ್ರಿಯ ಮೂರನೇ ದಿವಸ ಸಂಜೆ ಪ್ರದೋಷ ಕಾಲ ತುಂಬ ವಿಶೇಷವಾಗಿರ್ತಕ್ಕಂಥ ಈ ಒಂದು ವೇದಿಕೆ ಹೇಳಿದಾಗೆ ವೇದ ನಾದ ಎರಡನ್ನೂ ಸಂಗಮ ಮಾಡಿ ಮಾಡಿದ್ದಾರೆ ಇದರಲ್ಲಿ ತಕ್ಷಣ ಜ್ಞಾಪಕ ಬರ್ತಕ್ಕಂಥದ್ದು ಪಿತಾದಶಂತುನುಭವಸ್ಥರಚರಂಚಂತು ಪೈತ್ರಗಮತಾನ್ಯ ಗೃಹೇ ಗುರುಷಿ ಪೈತ್ರೇಯ ಗೃಹೇ ವ್ರತ ಕಥಾತ್ ಮಹೋತ್ಸವಂಚ ತ್ವಾಂಬಾ ಕಥಂತ್ವ ತಲೆಯಂಬತಾಮ ಅಂತ ಹೇಳ್ತೀವಿ ಅಂದರೆ ಇದರಲ್ಲಿ ನಮ್ಮ ಪೂರ್ವಜರು ಏನು ಇದ್ದಾರೆ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಒಂದು ಪರಿಶ್ರಮ ಅವತ ಅಥವಾ ಅವರೊಂದು ಹೆಸರು ಅವರನ್ನು ನಾವು ಸದಾ ನೆನೆಸ್ಕೊಳ್ಬೇಕು ಅವರ ಒಂದು ಯಾಕಂದರೆ ಅವರ ಒಂದು ಪರಿಶ್ರಮದಿಂದ ನಾವು ಮೇಲಿಗೆ ಬಂದಿರ್ತೀವಿ ಅವರ ಹೆಸರಲ್ಲಿ ಅವರನ್ನು ನೆನೆಸ್ಕೊಂಡು ನಾವು ಏನಾದರೂ ಒಂದು ನಾವು ಮಾಡಬೇಕು ಅದನ್ನು ನಮ್ಮ ವರುಣವರು ಬರ್ತಾ ಇದ್ದಾರೆ ಬಹಳ ಸಂತೋಷದ ವಿಚಾರ ಯಾಕಂದರೆ ನನಗೆ ತಿಳಿದ ಬಟ್ಟಾಗಿ ಅವರ ತಾತ ವೆಂಕಟಕೃಷ್ಣ ಶರ್ಮರು ಅವರು ಬೆಂಗಳೂರು ಸಂಸ್ಕೃತ ಕಾಲೇಜಲ್ಲಿದ್ದಂಥವರು ಅಂದರೆ ಸಾವಿರಾರು ನೂರಾರು ಸಾವಿರಾರು ಜನ ಅವರ ಹತ್ರ ಪಾಠ ಮಾಡಿಕೊಂಡಿದ್ದಾರೆ ಅಲ್ಲಿ ಓದಿದ್ದಾರೆ ಅಂಥ ಒಂದು ವಿದ್ವಾಂಸರು ಸಂಸ್ಕೃತ ವಿದ್ವಾಂಸರು ಜೊತೆಗೆ ಆವತ್ತಿನ ಕಾಲದಲ್ಲಿ ಅಷ್ಟೊಂದು ಶಿಷ್ಯರಿದ್ದರು ಅವರ ನಂತರ ಅಂದರೆ ಅದೇ ಥರ ಹೋದ ನಂತರ ಅವರ ಹೆಸರನ್ನು ನಾವು ಏನಾದರೂ ಒಂದು ಸಣ್ಣ ಒಂದು ಇದರಲ್ಲಿ ಅವ್ರನ್ನ ನೆನೆಸ್ಕೊಳ್ಬೇಕು ಮಾಡಬೇಕು ಅದನ್ನು ವರುಣ್ಣವರು ಮಾಡ್ತಾ ಇದ್ದಾರೆ ಅದಲ್ಲದರ ವಿಶೇಷ ಏನಂದರೆ ಒಂದು ಸಂಗೀತ ಮತ್ತೊಂದು ವೇದ ಇದರಲ್ಲಿ ಎರಡು ಗೊತ್ತಿದೆ ಸಂಗೀತ ಮತ್ತು ವೇದಕ್ಕೆ ಎರಡಕ್ಕೂ ಸಾಮ್ಯತೆ ಉಂಟು ಅದನ್ನು ಎರಡೂ ಒಂದೇ ವೇದಿಕೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಒಂದು ನಿಜವಾಲು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಈ ರೀತಿ ಕಾರ್ಯಕ್ರಮ ನಾನು ಗೊತ್ತಿದ್ದ ಹಾಗೆ ನನ್ನ ಮಗನು ಹೋದ ವರ್ಷ ವೇದ ಘೋಷಕ್ಕೆ ವೇದ ಪಾರಾಯಣಕ್ಕೆ ಬಂದಿದ್ದ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ವೇದಕ್ಕೆ ಸಂಗೀತಕ್ಕೆ ಎರಡಕ್ಕೂ ಅವರು ಪ್ರಾಧಾನ್ಯತೆಯನ್ನು ಕೊಟ್ಟುಕೊಂಡು ಬರ್ತಾ ಇದ್ದಾರೆ ತುಂಬ ತುಂಬ ಧನ್ಯವಾದಗಳು ಮತ್ತು ಈ ದಿವಸ ನನ್ನನ್ನು ಕರೆದ್ರು ಬೇಡ ನಾನೇನು ಅಂಥ ಪರಿಶ್ರಮ ಏನು ಮಾಡಿಲ್ಲ ಬೇಡ ಅಂತ ಇಲ್ಲ ಇಲ್ಲ ನೀವು ಬರಲೇಬೇಕು ಬರಲೇಬೇಕು ಏಕೆಂದರೆ ಆ ಒಂದು ಕ್ಷೇತ್ರದಲ್ಲಿ ವಸಂತಪುರದಲ್ಲಿ ನಮ್ಮ ಹಿರಿಯರು ಮಾಡಿರ್ತಕ್ಕಂಥದ್ದನ್ನು ಯಥಾವಿಧಿಯಲ್ಲಿ ಅದನ್ನು ಉಳಿಸುವಂಥ ಸಣ್ಣ ಸಣ್ಣ ಪೂರ್ತಿಯಲ್ಲ ಸಣ್ಣ ಒಂದು ಕೆಲಸ ಉಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ಕರ್ತವ್ಯ ಅನ್ನೋ ರೀತಿ ಯಾಕಂದರೆ ಆ ಒಂದು ಜಾಗಕ್ಕೆ ನಮ್ಮ ತಂದೆಯವರಾಗ್ಬೋದು ನಮ್ಮ ಅನೋರು ಮೇಷ್ಟ್ರು ಆಗ್ಬೋದು ಅವರೆಲ್ಲ ತುಂಬ ಪರಿಶ್ರಮ ಪಟ್ಟಿದ್ದಾರೆ ಅವರು ಗಿಡವನ್ನು ಹಾಕಿ ನೀರನ್ನು ಹಾಕಿ ಬೆಳೆಸಿದ್ರು ಬೆಳೆದ ಮೇಲೆ ಅದನ್ನು ನೋಡಲಿಕ್ಕೆ ಅವರು ಯಾರೂ ಇಲ್ಲ ಈಗ ನಾವು ಅದನ್ನು ಉಳಿಸುವಂಥ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದು ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಮಾಡ್ತಾಯಿದ್ದೀವಿ ಅಷ್ಟೇ ಅದನ್ನು ಇದು ಸಹ ಬರಬೇಕು ಅಂತ ಹೇಳಿದರು ಅದರಲ್ಲಿ ಮತ್ತೊಂದು ನಂಗೆ ತುಂಬ ಸಂತೋಷವಾದ ವಿಚಾರ ಏನಂದರೆ ನನಗೆ ವೇದದಲ್ಲಿ ಲಕ್ಷ್ಮೀನಾರಾಯಣ ಭಟ್ರು ನಮ್ಮ ಮುಖ್ಯವಾಗಿ ನಮ್ಮ ತಂದೆಯವರಲ್ಲಿ ನಾನು ವೇದಾಧ್ಯಯನ ಋಗ್ವೇದ ಪ್ರಯೋಗ ಎಲ್ಲವನ್ನು ಕಲಿತೆ ನಂತರ ವೇದಕ್ಕೆ ಅದಕ್ಕೂ ಶ್ರುತಿ ಲಯ ಎಲ್ಲ ಬಹಳ ಮುಖ್ಯ ಇಲ್ಲಾಂದರೆ ಅದು ಕರ್ಕಶವಾಗಿ ಕಳ ಕೇಳುತ್ತೆ ಅದು ಅದಕ್ಕೂ ಭಾಳ ಮುಖ್ಯ ಅದಕ್ಕೊಂದು ಬೇಕು ಅಂತ ಹೇಳಿ ಒಳ್ಳೆಯ ಗುರುಗಳನ್ನು ನೋಡಬೇಕು ಅಂತ ಹೇಳಿ ನಮಗೆ ಭಗವಂತನ ಅನುಗ್ರಹದಿಂದ ಗೊತ್ತಿಲ್ಲ ಒಳ್ಳೆಯ ಗುರುಗಳು ನಮ್ಮ ಶಿವ ಅವರು ಸಿಕ್ಕಿದ್ರು ನನಗೆ ಆವಾಗ ಎಂಬತ್ತ ಮೂರರಿಂದ ತೊಂಬತ್ತೈದರವರೆಗೂ ಅವ್ರ ಜೊತೆಯಲ್ಲೇ ಇದ್ದೆ ಅವ್ರ ಜೊತೆಯಲ್ಲಿ ಶಿಷ್ಯರಾಗಿ ಇದ್ದೆ ತುಂಬ ಕೃಷಿಯನ್ನು ಮಾಡಲಿಕ್ಕಾಗಲಿಲ್ಲ ನನ್ನದೇ ಆದಂಥ ಒಂದು ಜವಾಬ್ದಾರಿಯ ಕೆಲಸ ಬಂತು ಆ ಸಂಸ್ಥೆ ಹಾಗಾಗಿ ಅವ್ರ ಜೊತೆಯಲ್ಲಿ ನೋಡಿಸ್ಕೊಂಡು ಇದ್ದೆ ಹಾಗಾಗಿ ಇವತ್ತು ಏನಾದ್ರು ಒಂಚೂರು ಲಯ ಇದೆ ಅಂತಂದರೆ ಶಿವಸಾರಿಂದನೇ ಇದೆ ಅಂತ ನಾನು ಹೇಳ್ಬೋದು ಅದು ಹಾಗಾಗಿ ಅವರ ಜೊತೆಯಲ್ಲಿ ಕೂತ್ಕೊಂಡು ನಾನು ಸನ್ಮಾನ ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಅದು ಅದು ನವರಾತ್ರಿಯ ಸಂದರ್ಭದಲ್ಲಿ ನನ್ನ ಯೋಗ ಅಂತ ನಾನು ಭಾವಿಸ್ತೇನೆ ಮತ್ತು ಮತ್ತೊಮ್ಮೆ ಈ ಒಂದು ವೇದಿಕೆಯಲ್ಲಿ ವೇದ ನಾದ ಎರಡನ್ನೂ ಸಂಗಮ ಮಾಡಿ ಗುರುತಿಸಿ ಯಾಕಂದರೆ ಎಷ್ಟೋ ಜನ ಇದ್ದಾರೆ ನಾನೆಲ್ಲ ಎಷ್ಟೋ ಜನ ತಮ್ಮದೇ ಆದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಕಾಶಕ್ಕೆ ಬರೋದಿಲ್ಲ ಅಂಥವ್ರನ್ನೆಲ್ಲ ಗುರು ಗುರುತಿಸಿ ಅವ್ರನ್ನ ವೇದಿಕೆ ತರುವಂತಹ ಒಂದು ಕೆಲಸ ಅರುಣ್ಣೂರು ದಂಪತಿಗಳು ಇದ್ದಾರೆ ಭಗವಂತ ಅವರಿಗೆ ಆಯುರಾರೋಗ್ಯ ಈಶ್ವರನ ಕೊಟ್ಟು ಭಗವಂತ ಚೆನ್ನಾಗಿಟ್ಟಿರಲಿ ಇನ್ನೂ ಹೆಚ್ಚಿನ ಒಂದು ಈ ಸಂಸ್ಥೆ ಬೆಳೀಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓ बृहस्पति प्रथम वाच अग्रम येरतनाधेय दधान यदेशेष्ठ ये यदिप्रसी प्रीणा तहित गुहा सक्तुमतितुना पुन धीरा मनसा वाचमग्रता असका अत्रासकः न जानते भद्रीशा लक्ष्मीर्हताजी यज्ञे नमा चप पदे ऋषिश प्रविष्टां तामा भृत्य विदित पुरोत्रातां सप्तरेभावि संदमते उतप्त पश्य नच तर्षवा श्रंड नशुनोत्ते राम उतत्वस्मे तन्वा अम्बिसश्र जाय वपत्य उचते सुबाता आहा उदत्वं सख्ये स्थिरपि एत हृर्नैनम् हिन्वन्त्यपि वाचिनेषु अधेद्वाचरति वायीशवाचम् शुश्रुवाङ्गफलामपुष्पा न तस्य वाच्यपि भागो अस्ति यदेव शृणोत्यलकं शृणोति न हि सुकृतस्य पन्ता अक्षिण्वंत करडवंत सखा यो मनोजव श्वसमा बभूव आदग्नाथ उपकक्षा सहत्व हृदय वस्नात्वा उत्तेजतस्थे हृदातस्थेषु मनसो जवेशु यब्राह्मण संयदंते सकाय अत्रात्वं बुजहुर्वेद्याभिरोह ब्रह्मणो विचरन्त्युत्वे यमेनारवंग परस्तरम ते ये न ब्राह्मणाः सोनसुते करासा येतेवाच मभिभद्ध्या प्राप्याः सिरिस्तंत्रम तन्मरे अप्रजग्गयः सर्वे नंदन्ते यशसागते न सभासा हे न सक्यासकाया केल्भेशस्त पृथ्वी तुष्टर्षे शामरम हितोभवति वाचिना याम ರಜಾಂತ್ವಪೋಷಮಾಸ್ತ್ ಪುಷ್ಪಾಂಗತ್ರಂತ್ವ ಗಾಯತಿ ಶಕ್ವರೇಷು ಬ್ರಹ್ಮಾತ್ವ ವದತಿ ಜಾತ ವಿದ್ಯಾ ಯಜ್ಞಸ್ಯ ಸ್ಯ ಮಾತ್ರ ಮೇಮೆಮೆ ತಬು ತ್ವ ಹರಿಹಿ ಓಂ ನಾದ ವೇದಗಳ ಸಮ್ಮಿಲನ ಮಾಡ್ತಾ ಇರುವಂತಹ ನಮ್ಮ ಸಂಸ್ಥೆಗೆ ಅತ್ಯಂತ ಆಪ್ತರಾಗಿದ್ದು ಆಶೀರ್ವಚನ ನೀಡಿದಂತಹ ವೇದಬ್ರಹ್ಮಶ್ರೀ ಬಾಲಚಂದ್ರ ಶಾಸ್ತ್ರಿಯವರಿಗೆ ಮತ್ತು ಮೆಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಅವರು ಮಾಡ್ತಾ ಇರೋದು ಅವರು ಹೇಳ್ಕೊಳ್ತಾ ಇದ್ದಾರೆ ಸಣ್ಣ ಕೆಲಸ ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ ಅಂತ ಅದು ಖಂಡಿತ ಅಲ್ಲ ಅವ್ರ ಸಂಗೀತ ಸೇವೆ ಬಹಳ ದೊಡ್ಡದು ಆ ಇಡೀ ಶಿವಾಭಿನವ ಸದನವನ್ನು ಸಂಗೀತಕಾರರಿಗಾಸ್ ಆಗಿಯೇ ಮೀಸಲಿಟ್ಟಿದ್ದಾರೆ ಅಂತ ಹೇಳ್ಬೋದು ಕರ್ನಾಟಕ ಸಂಗೀತದ ಹಿರಿಯ ಕಿರಿಯ ಪ್ರತಿಯೊಬ್ಬ ಕಲಾವಿದರನ್ನು ನೀವು ನೋಡಬೇಕು ಅಂದರೆ ಆ ಕ್ಷೇತ್ರಕ್ಕೆ ಹೋಗಿ ಬರಬೇಕು ವಸಂತಪುರ ಕ್ಷೇತ್ರಕ್ಕೆ ಹೇಗೆ ತ್ಯಾಗರಾಜರ ಆರಾಧನೆ ಅಲ್ಲಿ ಮೂಲದಲ್ಲಿ ನಡೆಯುತ್ತೋ ಅದಕ್ಕಿಂತ ಸೊಗಸಾಗಿ ನಮ್ಮಲ್ಲಿ ನಡೆಯುತ್ತೆ ಅಲ್ಲಿ ಅದಕ್ಕೆ ಅವರಿಗೆ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ಬಹಳ ಬಹಳ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ಸಂಸ್ಥೆಗೆ ಅತ್ಯಂತ ಆಪ್ತರಾಗಿರುವಂತಹ ಶಿವು ಸರ್ ಅವರು ನಮ್ಮೆಲ್ಲರನ್ನ ಕುರಿತು ಮಾತಾಡಬೇಕು ಅಂತ ವಿನಂತಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ಮಾನ್ರಿಗೂ ನಮಸ್ಕಾರಗಳು ಹಾಗೆ ಇವತ್ತಿನ ಸನ್ಮಾನವನ್ನು ಸ್ವೀಕರಿಸಿದಂತಹ ಹಿರಿಯ ವೈನಿಕ ವಿದೂಷಿಯಾದಂತಹ ವಿದೂಷಿ ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ಅವ್ರಿಗೂ ವೇದಬ್ರಹ್ಮಶ್ರೀ ಶಾಸ್ತ್ರಿ ಅವ್ರಿಗೂ ನಮಸ್ಕಾರಗಳು ಹೆಚ್ಚು ಏನೋ ಮಾತಾಡೋಕ್ಕೆ ಹೋಗಲ್ಲ ಹತ್ತನೇ ವರ್ಷದ ಸಂಗೀತೋತ್ಸವ ಹತ್ತು ಇಪ್ಪತ್ತಾಗಲಿ ಮೂವತ್ತಾಗಲಿ ಅಂತ ಈಗಾಗಲೇ ಬೆಳಿಗ್ಗೆ ಡಾಕ್ಟರ್ ರಂಗನಾಥ್ ಶರ್ಮಾ ಅವರು ನೂರು ವರ್ಷ ನಡೀಲಿ ನಾವು ಬರೋಣ ಅನ್ನೋ ಒಂದು ದೊಡ್ಡ ಆಶಾ ಭಾವನೆಯನ್ನು ಕೊಟ್ಟಿದ್ದಾರೆ ನೀವೆಲ್ಲರೂ ಆ ಸಾಮಗಾನ ಸಂಗೀತದ ಸಭೆ ಜೊತೆ ಇರಿ ಆ ಲಕ್ಷ್ಮಿ ಮತ್ತು ವರುಣ್ ಅವರು ಮಾಡುವ ಎಲ್ಲ ಚಟುವಟಿಕೆಗಳಿಗೂ ನಿಮ್ಮ ನಮ್ಮ ಸಹಕಾರ ಯಾವಾಗಲೂ ಇರಲಿ ಅಂತ ಹೇಳ್ತಾ ಆಕೆಯೇ ಯುವ ಸಂಗೀತಗಾರತಿ ಆದರೂ ಕೂಡ ಹತ್ತು ವರ್ಷದಿಂದ ಅವ್ಯಾಹತವಾಗಿ ಪ್ರತಿ ತಿಂಗಳು ಕಾರ್ಯಕ್ರಮ ಒಂದು ತ್ಯಾಗರಾಜ ಪುರಂದ್ರದಾಸರ ಜಯಂತಿ ಮತ್ತು ಆರಾಧನೆ ವರ್ಷಕ್ಕೆ ಒಂದು ಸಂಗೀತೋತ್ಸವ ಎಲ್ಲ ನಡೆಸ್ಕೊಂಡು ಬರ್ತಿದ್ದಾರೆ ತುಂಬ ಕಷ್ಟ ಅದು ಮುಂದುವರೆಸೋದು ಅಂತಾರಲ್ಲ ಮುಂದುವರೆಸೋದ್ರಲ್ಲಿ ವರಿ ನಿಂತಿದೆ ಹೇಗಪ್ಪ ಅನ್ನೋದು ಯಾವಾಗಲೂ ಇರುತ್ತೆ ಆದರೆ ಈ ಸಂಸ್ಥೆಗೆ ಅದು ಬರದೇ ಇರಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೀಲಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಕಾರಣ ಭಾಳ ಒಳ್ಳೆ ವಿನಿಕೆ ವೀಣಾ ವಾಧನದ ವಿನಿಕೆ ಒಂದು ಸಂಪ್ರದಾಯದ ಶೈಲಿ ಒಂದು ಸಂಪ್ರದಾಯದ ವೀಣೆ ಸಂಪ್ರದಾಯದ ಸಂಗೀತ ಅಂದರೆ ಅದಕ್ಕೆ ತುಂಬ ಹೆಸರು ಮಾಡಿರೋರು ಇದು ಶ್ರೀ ಭಾಗ್ಯಲಕ್ಷ್ಮಿ ಮೇಡಮ್ರವರು ಅವರ ಒಂದು ಕಚೇರಿ ಇದೆ ತಾವೆಲ್ಲರೂ ಅದಕ್ಕೆ ಕಾಯ್ದಿದ್ದೀರಿ ಅಂತ ಗೊತ್ತು ದಯಮಾಡಿ ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳಿಗೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಹಾಗೆ ಚಪ್ಪಾಳೆ ಹೊಡಿಬೇಕಾದರೆ ಮನಸ್ಫೂರ್ತಿಯಾಗಿ ಹೊಡಿರಿ ಐವತ್ತು ಜನ ಇದ್ದರೂ ಇಪ್ಪತ್ತು ಜನದ್ದೇ ಸೌಂಡ್ ಬರ್ತಾಯಿದೆ ಸಂಕೋಚ ಪಟ್ಕೋಬೇಡಿ ಯಾವತ್ತು ಅದರಲ್ಲೂ ನಮ್ಮ ಕನ್ನಡದವರು ಕನ್ನಡದ ಕಲಾವಿದರು ಕರ್ನಾಟಕದವರು ಅಂದರೆ ಚೆನ್ನಾಗಿ ಪ್ರೋತ್ಸಾಹ ಕೊಡಿ ಲಲಿತ ಕಳಿಗಳಿಗೆ ಪ್ರೋತ್ಸಾಹ ಬೇಕು ಏಕೆಂದರೆ ಸರ್ಕಾರ ಕೊಡೋದಿಲ್ಲ ಟಿ ವಿನವ್ರು ತೋರಿಸೋದಿಲ್ಲ ಎ ಆರ್ ಆಲ್ಮೋಸ್ಟ್ ಮಂಗಳ ಹಾಡ್ತಾಯಿದೆ ದೂರದರ್ಶನ ದೂರವಾಗಿದೆ ಸೊ ಇದೆಲ್ಲ ನೋಡಿದ್ರೆ ನಾವೇ ನಮ್ಮ ಕಲೆಗಳನ್ನು ಉಳಿಸ್ಕೋಬೇಕು ಉಳಿಸ್ಕೋಬಹುದು ಉಳಿಸ್ಕೊಡ್ತೀವಿ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ನಾನು ಈ ಮಾತನ್ನು ಮುಗಿಸ್ತಾ ಮತ್ತೊಮ್ಮೆ ನನ್ನನ್ನು ಬೆಳಗ್ಗೆ ಈಗ ಎರಡು ಹೊತ್ತು ಕರೆದು ತೇಜ ಹತ್ತಿ ನಮ್ಮ ಲಕ್ಷ್ಮಿಯವರು ಬೇಡ ಅಂತೀನಿ ಅದಕ್ಕೆ ಕೇಳಲ್ಲ ಅವಳು ಅದಕ್ಕಾಗಿ ಸಾಮಗಾನ ಸಂಗೀತ ಸಭೆ ಮತ್ತು ಅದರ ಎಲ್ಲ ಪದಾಧಿಕಾರಿಗಳಿಗೂ ನಾನು ವಂದನೆಗಳು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ